ಜನಾರ್ದನ ರೆಡ್ಡಿ ಬಗ್ಗೆ ವಿಜಯೇಂದ್ರ ಮಾತು ರೆಡ್ಡಿಗೆ ಬೆಂಬಲದ ಬಗ್ಗೆ ವಿಜಯೇಂದ್ರ ಹೇಳಿದ್ದೇನೋ ಏನಾಗುತ್ತೆ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಜನಾರ್ದನ್ ರೆಡ್ಡಿ ಹೊಸ ಪಕ್ಷವನ್ನ ಅನೌನ್ಸ್ ಮಾಡಿದ್ದಾರೆ ಅದಾಗಲೇ ಪಕ್ಷದ ಬಾವುಟ ಕೂಡ ಇದೀಗ ರಿವೀಲ್ ಆಗಿದೆ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಅವರು ಅಧಿಕೃತವಾಗಿ ಪ್ರಚಾರಕ್ಕೆ ಧುಮ್ಕಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಾಗಾದ್ರೆ ಜನಾರ್ದನ್ ರೆಡ್ಡಿಯ ಪಕ್ಷ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಗೊತ್ತಿಲ್ಲ ಆದ್ರೆ ಕೆಲವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರ ಪಕ್ಷಕ್ಕೆ ಹೊಸ ಪಕ್ಷಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರೇನಾರು ಸಪೋರ್ಟ್ ಮಾಡ್ತಿದ್ದಾರಾ ಹೀಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ಹಿಂದೆ ಕೊಪ್ಪಳಕ್ಕೆ ಹೋದಾಗ ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತನಾಡ್ತಾ ಬಿ ಎಸ್ ಯಡಿಯೂರಪ್ಪ ಅವರು ಜನಾರ್ದನ್ ರೆಡ್ಡಿ ಎಲ್ಲೂ ಹೋಗಲ್ಲ ಯಾವ ಕ್ಷೇತ್ರದಲ್ಲಿ ಅನ್ನೋದಷ್ಟೇ ಚರ್ಚೆ ಆಗಬೇಕು ಅವ್ರು ಬಿ ಜೆ ಪಿಯಲ್ಲೇ ಇರ್ತಾರೆ ಅಂತ ಹೇಳಿದ್ರು ಹಾಗೆ ಹೊಸ ಪಕ್ಷವನ್ನು ಅನೌನ್ಸ್ ಮಾಡುವಾಗ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿ ಎಸ್ ಯಡಿಯೂರಪ್ಪ ಅವ್ರ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ ಅವರು ಕೂಡ ಬಿಜೆಪಿಯಲ್ಲಿ ಗೊಂದಲದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಗಳಾಡಿದ್ರು ಅದಕ್ಕೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಲ್ಲಿ ಅವರ ಮಗ ಬಿ ಎಸ್ ವೈ ಅವರ ಪುತ್ರ ವಿಜಯೇಂದ್ರ ಅವರನ್ನ ಕಣಕ್ಕಿಳಿಸುವ ಒಂದು ನಿರ್ಧಾರ ಕೊನೆ ಕ್ಷಣದಲ್ಲಿ ಯಾಕೆ ಬದಲಾಯಿತು ಅನ್ನೋ ಉದಾಹರಣೆ ಸಮೇತ ವಿವರಿಸಿದ್ರು ಅಲ್ಲದೆ ನಾನು ಸಂಕಷ್ಟದಲ್ಲಿದ್ದಾಗ ಜೈಲಿಗೆ ಹೋದಾಗ ನನ್ನ ಕುಟುಂಬವನ್ನ ಒಂದು ರೀತಿಯಲ್ಲಿ ಕೇರ್ ಮಾಡಿದವರಲ್ಲಿ ಕೆಲವೇ ಕೆಲ ವ್ಯಕ್ತಿಗಳಲ್ಲಿ ಯಡಿಯೂರಪ್ಪ ಅವರು ಕೂಡ ಅಂತ ಹೇಳಿದರು ಇಷ್ಟೆಲ್ಲ ಚರ್ಚೆಗಳ ನಡುವೆ ಬಿ ಎಸ್ ಯಡಿಯೂರಪ್ಪ ಅವರು ಬಿ ಜೆ ಪಿಗೆ ಬಿ ಟೀಮ್ ಆಗಿ ಜನಾರ್ದನ್ ರೆಡ್ಡಿ ಅವರ ಪಕ್ಷವನ್ನು ಮಾಡಿಸಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಆದರೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಪಕ್ಷದಿಂದ ಒಂದಷ್ಟು ಅಂತರವನ್ನು ಕಾಯ್ಕೊಳ್ತಿದ್ದಾರಾ ಬಿ ಜೆ ಪಿಯಿಂದ ಅನ್ನೋ ಚರ್ಚೆಗಳು ನಡೀತಾ ಇದೆ ಗೊತ್ತಿಲ್ಲ ರಾಜಕೀಯದಲ್ಲಿ ಯಾರೂ ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಯಾರು ಯಾವಾಗ ಏನು ಬೇಕಾದರೂ ಆಗ್ಬೋದು ಆದರೆ ಇದೀಗ ಜನಾರ್ದನ ರೆಡ್ಡಿ ಅವರ ಪಕ್ಷಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಮಾತು ಸತ್ಯಕ್ಕೆ ದೂರವಾದದ್ದು ಇಲ್ಲಿ ಯಾವುದೇ ರೀತಿಯ ಹಿಂದ್ ಹಿಂಬದಿಯಿಂದ ರಾಜಕಾರಣವನ್ನು ಮಾಡಲ್ಲ ಯಾವಾಗಲೂ ಶತ್ರುವಿನ ಎದುರಿನಲ್ಲಿ ನಿಂತು ಎದೆ ಒಡ್ಡೂ ರಾಜಕೀಯನ ಮಾಡಿದವರು ಬಿ ಎಸ್ ಯಡಿಯೂರಪ್ಪ ಅವರು ಈ ರೀತಿಯಾಗಿ ಹಿಂಬದಿಯ ಪಾಲಿಟಿಕ್ಸನ್ನು ಮಾಡಲ್ಲ ಅಂತ ಗದಗದಲ್ಲಿ ಅವರ ಮಗ ಬಿ ವೈ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ ಹೌದು ವೀಕ್ಷಕರೇ ನಿಜಕ್ಕೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನೂ ಕೂಡ ಚುನಾವಣಾ ಕಾವು ಅಂದ್ರೆ ಸಂಕ್ರಾಂತಿ ಬಳಿಕ ಮತ್ತಷ್ಟು ಗರಿಗೆದಿರುತ್ತೆ ಎಲ್ಲಿ ಏನಾಗುತ್ತೆ ಆರನೇ ತಾರೀಕು ಸಿಂಧನೂರಲ್ಲಿ ಸಮಾವೇಶ ಇದೆ ಜನಾರ್ದನ್ ರೆಡ್ಡಿ ಅವ್ರದ್ದು ಹನ್ನೊಂದನೇ ತಾರೀಕು ಬಳ್ಳಾರಿಯಲ್ಲಿ ಸಮಾವೇಶ ಇದೆ ಹಾಗೆಯೇ ಪಕ್ಷದ ಚಿಹ್ನೆ ಯಾವುದು ಯಾವ ರೀತಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾರೆ ಏನು ಮಾಡಬೇಕು ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನ ಹಾಕ್ತಾರೆ ಹೀಗೆ ಸಾಕಷ್ಟು ಚರ್ಚೆ ಅಂತೂ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರಿಗೂ ಜನಾರ್ದನ್ ರೆಡ್ಡಿ ಅವರ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಬೆಂಬಲ ಕೊಡುವ ಮಾತೇ ಇಲ್ಲ ಬೆಂಬಲ ಕೊಡ್ತಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ ಹೀಗಾಗಿ ಯಾರು ಏನೇ ಹೇಳಿದ್ರು ಕೂಡ ಜನಾರ್ದನ ರೆಡ್ಡಿ ಮತ್ತು ಬಿ ಎಸ್ ಯಡಿಯೂರಪ್ಪ ಇಬ್ಬರ ನಡೆ ಕೂಡ ನಿಗೂಢ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಬಿ ಎಸ್ ಯಡಿಯೂರಪ್ಪ ಅವರು ಅವರಿಗೆ ರಾಜಕೀಯದಲ್ಲಿ ಇರುವಂಥ ಸುದೀರ್ಘ ಅನುಭವ ನಿಜಕ್ಕೂ ಕೂಡ ಅವರಿಗಿರುವಂಥ ವರ್ಚಸ್ಸು ಸದ್ಯ ಮಾಜಿ ಸಿ ಎಂ ಶಿಕಾರಿಪುರದ ಹಾಲಿ ಶಾಸಕರು ಅವರು ರಾಜ್ಯ ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಲ್ಲಿ ಅವರ ಆಟ ಮುಗಿದಿದೆ ಹೀಗಾಗಿ ಹೈಕಮಾಂಡ್ಗೂ ಅದು ಚೆನ್ನಾಗೇ ಗೊತ್ತು ಬಿ ಎಸ್ ವೈ ಹೊರತಾಗಿ ಬಿ ಜೆ ಪಿ ಏನಾದರೂ ಸಾಗಿದ್ರೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ ಕಡಿಮೆ ಆಗ್ಬಿಡುತ್ತೆ ಬಿ ಜೆ ಪಿ ಅನ್ನೋದು ಹೀಗಾಗಿ ಯಡಿಯೂರಪ್ಪ ಅವ್ರನ್ನ ಕೂಡ ಯಾವುದೇ ಹಂತದಲ್ಲಿ ನಿರ್ಲಕ್ಷಿಸೋಕೆ ಬಿ ಜೆ ಪಿ ಹೈಕಮಾಂಡ್ ಸಿದ್ಧವಿಲ್ಲ ಆದರೆ ಯಡಿಯೂರಪ್ಪ ಅವರ ನಡೆ ಏನು ಅನ್ನೋದು ಮುಂಬರ ದಿನಗಳಲ್ಲಿ ಖಂಡಿತ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ ಪಕ್ಷ ನಿಷ್ಠೆ ಅನ್ನೋದು ಖಂಡಿತವಾಗ್ಲೂ ಇದೆ ಬಿ ಜೆ ಪಿಯನ್ನು ಕಟ್ಟಿದ್ದೇ ಅವರು ಕರ್ನಾಟಕದಲ್ಲಿ ಕಮಲವನ್ನು ಅರಳಿಸಿದ್ದೆ ಅವರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಪಿಯನ್ನು ಬಿಟ್ಟು ಜೆ ಪಿ ಕಟ್ಟಿದ ಉದಾಹರಣೆ ಕೂಡ ನಮ್ಮ ಕಣ್ಣೆದುರಿಗೆ ಜೀವಂತವಾಗಿದೆ ಇಂಥ ಸಂದರ್ಭದಲ್ಲಿ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಮಾತ್ರ ಈ ಒಂದು ಮಾತುಗಳನ್ನು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಪಕ್ಷಕ್ಕೆ ಅಂದ್ರೆ ವಿರೋಧ ಪಕ್ಷದ ನಾಯಕರು ಕೂಡ ಎಷ್ಟೋ ಸಲ ಬಿ ಯಡಿಯೂರಪ್ಪ ಅವರನ್ನು ಹೊಗಳಿದ್ದಾರೆ ಅವರ ರಾಜಕೀಯ ವ್ಯಕ್ತಿತ್ವ ಅಂತದ್ದು ಹೀಗೇನೆ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ ಹೀಗಾಗಿ ಅವರಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಬಿ ಎಸ್ ಯಡಿಯೂರಪ್ಪ ಅವರು ಅವರ ಹಿಂದೆ ನಿಂತಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ